good morning students. last class we had discussed about promissory note under the types of negotiable instrument. in today's class let us discuss about bills of exchange. that is the second type of instrument. so, this bills of exchange earlier it was used in egypt and rome and the babylonia. earliest 1156 centuries ago. ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅನ್ನೋದನ್ನು ಡ್ರಾಫ್ಟನ್ನು ಯೂಸ್ ಮಾಡ್ತಾಯಿದ್ರು ಯಾವಾಗಂದರೆ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಮಾಡ್ಕೊಳ್ಳೋವಾಗ ಗೂಡ್ಸು ಕಳಿಸಿದಾಗ ಅದನ್ನು ರಿಸೀವ್ ಮಾಡಿಕೊಂಡಾಗ ಈ ಒಂದು ಬಿಲ್ ಆಫ್ ಎಕ್ಸ್ಚೇಂಜ್ ಅನ್ನೋದನ್ನು ಯೂಸ್ ಮಾಡ್ತಾಯಿದ್ರು ನಂತರ ಈ ಬಿಲ್ ಆಫ್ ಎಕ್ಸ್ಚೇಂಜ್ ಅನ್ನೋದು ಕೂಡ ಒಂದು ಮನಿ ಡ್ರಾಫ್ಟ್ ಅಂತ ಕರಿಬೋದು ವೆನ್ ಇಟ್ ಈಸ್ ಬಿನ್ ಯೂಸ್ಡ್ ಎಸ್ಪೆಷಲಿ ಇಟ್ ಈಸ್ ಯೂಸ್ಡ್ ಇನ್ ದಿ ಫಾರಿನ್ ಟ್ರೇಡ್ ಆ್ಯಂಡ್ ಕ್ಯಾನ್ ಬಿ ಡಿಸ್ಕೌಂಟೆಡ್ ಅಂಡರ್ ದ ಹೌಸ್ ಆಫ್ ಬ್ಯಾಂಕ್ ಅಂಡರ್ ದ ಎಕ್ಸೆಪ್ಟೆನ್ಸ್ ಸೊ ಇಲ್ಲಿ ಚೆಕ್ ಈಸ್ ಆಲ್ಸೋ ಅ ಬಿಲ್ ಆಫ್ ಎಕ್ಸ್ಚೇಂಜ್ ಪೇಬಲ್ ಆನ್ ಡಿಮ್ಯಾಂಡ್ ಆ್ಯಂಡ್ ಡ್ರಾನ್ ಆನ್ ಅ ಬ್ಯಾಂಕರ್ ಸಿಮಿಲರ್ಲಿ ಅ ಬಿಲ್ ಆಫ್ ಎಕ್ಸ್ಚೇಂಜ್ ಇಸ್ ಆಲ್ಸೋ ಟರ್ಮ್ಡ್ ಎಸ್ ಅ ಡ್ರಾಫ್ಟ್ ವಿಚ್ ಈಸ್ ಬಿನ್ ಡ್ರಾನ್ ಆನ್ ದ ಬ್ಯಾಂಕರ್ ಆರ್ ಅ ಬ್ಯಾಂಕ್ ಸೊ ಇಲ್ಲಿ ಮೂರು ಪಾರ್ಟಿಗಳು ಇನ್ವಾಲ್ವ್ಮೆಂಟ್ ಇರುತ್ತೆ ಒಂದು ಡ್ರಾಯರ್ ಡ್ರಾಯಿ ಪೇಯಿ ಹೋಲ್ಡರ್ ಆ್ಯಂಡ್ ಎಕ್ಸೆಪ್ಟರ್ ಸೊ ಈ ಒಂದು ಪಾರ್ಟೀಸ್ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಕಲಿಯೋಣ ಕಲಿಯೋದಕ್ಕಿಂತ ಮುಂಚೆ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಬಿಲ್ ಆಫ್ ಎಕ್ಸ್ಚೇಂಜ್ ಡೆಫಿನಿಷನ್ ಸೊ ಇಲ್ಲಿ ಇಟ್ ಈಸ್ ಬಿಲ್ ಆಫ್ ಎಕ್ಸ್ಚೇಂಜ್ ಅನ್ನೋದು ಫಸ್ಟ್ ಅಂಡ್ ಆಫ್ ಮೋಸ್ಟ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಫೀಚರ್ಸ್ ಓದುವಾಗಲೇ ನಿಮಗೆ ಹೇಳಿದ್ದೆ ನಾನು ಇಟ್ ಈಸ್ ಇಟ್ ಶುಡ್ ಬಿ ಇನ್ ದಿ ರೈಟಿಂಗ್ ಆ್ಯಂಡ್ ಇಟ್ ಈಸ್ ಅನ್ ಅನ್ಕಂಡೀಷನಲ್ ಆರ್ಡರ್ ಸೈನ್ಡ್ ಬೈ ದ ಮೇಕರ್ ಆ್ಯಂಡ್ ದ ಡ್ರಾವರ್ ಡೈರೆಕ್ಟಿಂಗ್ ಟು ಅ ಸಮ್ ಪರ್ಸನ್ ಟು ಪೇ ಸರ್ಟನ್ ಸಮ್ ಆಫ್ ಮನಿ ಓನ್ಲಿ ಟು ದ ಆರ್ಡರ್ ಆಫ್ ಸರ್ಟನ್ ಪರ್ಸನ್ ಆಲ್ ಟು ದ ಬ್ಯಾರರ್ ಆಫ್ ಇನ್ಸ್ಟ್ರೂಮೆಂಟ್ ಸೊ ಇಲ್ಲಿ ಏನು ಹೇಳುತ್ತೆ ಅಂದರೆ ಮೇಕರು ಪ್ರಿಪೇರ್ ಮಾಡ್ತಾರೆ ಡ್ರಾವರು ಡ್ರಾ ಮಾಡ್ಕೋತಾರೆ ಮಧ್ಯದಲ್ಲಿ ಇರುವಂತಹ ಮೀಡಿಯೇಟರು ಆಕ್ಸೆಪ್ಟರು ಆಕ್ಸೆಪ್ಟ್ ಮಾಡ್ಕೋತಾರೆ ಇದು ಯಾವಾಗ ಯೂಸೇಜ್ ಆಗುತ್ತೆ ಇದು ಫಾರಿನ್ ಟ್ರೇಡು ಫಾರಿನ್ ಟ್ರೇಡ್ ಮಾಡುವಾಗ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಮಾಡುವಾಗ ಮಾತ್ರ ಈ ಬಿಲ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅನ್ನೋದು ಯೂಸ್ ಆಗುತ್ತೆ ಸೊ ಇದು ಯಾವಾಗ ಆಗುತ್ತೆ ಫಾರಿನ್ ಟ್ರೇಡ್ ಅಂದರೆ ನಿಮಗೆ ಗೊತ್ತಾಗಬೇಕು ಇಟ್ ಈಸ್ ಬಿನ್ ಕನ್ವರ್ಟೆಡ್ ಇನ್ ದಿ ಐ ಎನ್ ಆರ್ ಟು ಅಬ್ರಾಡ್ ಕರೆನ್ಸಿ ಡಾಲರ್ ಕರೆನ್ಸಿ ಅಥವಾ ಡಾಲರ್ ಕರೆನ್ಸಿಯಿಂದ ಐ ಎನ್ ಆರ್ ಮಾಡಿಕೊಂಡು ಎಕ್ಸ್ಚೇಂಜ್ ಮಾಡ್ಕೊಳ್ಳುವಾಗ ಮಾತ್ರ ಈ ಬಿಲ್ಸ್ ಆಫ್ ಎಕ್ಸ್ಚೇಂಜು ಪಿಚ್ಚರಿಗೆ ಬರುತ್ತೆ ಸೊ ಅಕಾರ್ಡಿಂಗ್ ಟು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಏಯ್ಟೀನ್ ಏಯ್ಟಿ ಒನ್ ಸೆಕ್ಷನ್ ಫೈವ್ ಎ ಬಿಲ್ ಆಫ್ ಎಕ್ಸ್ಚೇಂಜ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್ ಅ ಕಂಟೇನಿಂಗ್ ಅನ್ ಅನ್ಕಂಡೀಷ್ನಲ್ ಆರ್ಡರ್ ಸೈನ್ಡ್ ಬೈ ದ ಮೇಕರ್ ಡೈರೆಕ್ಟಿಂಗ್ ಅ ಸರ್ಟನ್ ಪರ್ಸನ್ ಟು ಪೇ ಎ ಸರ್ಟನ್ ಸಮ್ ಆಫ್ ಮನಿ ಓನ್ಲಿ ಟು Or to order of a certain person or to the bearer of the instrument. So, this is called as bills of exchange. A bill of exchange contains an order from the creditor to the debtor to pay a specified amount to a person mentioned in the bill of exchange. So, what is mentioned the bill of exchange ಫಾರ್ ಎನ್ ಎಕ್ಸಾಂಪಲ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಡಾಲರ್ ಕರೆನ್ಸಿ ಅಂದರೆ ಅಷ್ಟೇ ಅಥವಾ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಡಾಲರ್ ಕರೆನ್ಸಿ ಅಂದರೆ ಅಷ್ಟೇ ಸೊ ಹಾಗಾಗಿ ಆ ಒಂದು ಡಾಲರ್ ಕರೆನ್ಸಿ ಎಷ್ಟು ಮೆನ್ಷನ್ ಮಾಡಿರ್ತಾರೋ ಅಷ್ಟು ಆ ಒಂದು ಪರ್ಟಿಕ್ಯುಲರ್ ಡೇಗೆ ಮತ್ತು ಜ ಯಾವ ಒಂದು ಪ್ಲೇಸು ಮತ್ತು ಆ ಡಾಲರ್ ಕರೆನ್ಸಿ ಹೆಸರು ಇಷ್ಟನ್ನು ಆ ಒಂದು ಬಿಲ್ ಆಫ್ ಎಕ್ಸ್ಚೇಂಜಲ್ಲಿ ಮೆನ್ಷನ್ ಆಗಿರಬೇಕು ಸೊ ಮೆನ್ಷನ್ ಆಗಿದ್ದರೆ ಮಾತ್ರ ಬಿಲ್ ಆಫ್ ಎಕ್ಸ್ಚೇಂಜು ಅದು ವ್ಯಾಲಿಡ್ ಅಂತ ಅನಿಸುತ್ತೆ

ಮಿಸ್ಟರ್ ಜಸ್ಮಿತ್ ಅನ್ನೋರು ಹೊರದೇಶದಿಂದ ನನಗೆ ಆರ್ಡರ್ ಕೊಡ್ತಾರೆ ಸೊ ಅವರು ನಮಗೆ ಡ್ರಾರ್ ಆಗ್ತಾರೆ ಯಾರು ಆರ್ಡರ್ ಕೊಡ್ತಾರೋ ಅವರು ಡ್ರಾರ್ ಆಗ್ತಾರೆ ಸೊ ಅವರು ಬಿಲ್ ಆಫ್ ಎಕ್ಸ್ಚೇಂಜ್ನ ಪ್ರಿಪೇರ್ ಮಾಡ್ತಾರೆ ಯಾಕಂದರೆ ಅವರು ಅಬ್ರಾಡಲ್ಲಿದ್ದಾರೆ ಅಬ್ರಾಡಲ್ಲಿರುವಂತಹ ಒಂದು ಡಾಲರ್ ಕರೆನ್ಸಿನ ನಾನು ಐ ಎನ್ ಆರ್ ಕನ್ವರ್ಟ್ ಮಾಡಿಕೊಂಡಾಗ ನಾನು ಡ್ರಾಯಿ ಹಾಕ್ತೀನಿ ನಾನು ಇಲ್ಲಿಂದ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತೀನಿ ಅವರಿಗೆ ಪ್ರಾಡಕ್ಟ್ಸನ್ನ ಅವರು ಅಲ್ಲಿಂದ ನನಗೆ ಅಮೌಂಟನ್ನ ಕಳಿಸ್ತಾರೆ ಸೊ ಇಲ್ಲಿ ನಾನು ಡ್ರಾಯಿ ಹಾಕ್ತೀನಿ ಜಸ್ಮಿತ್ ಅನ್ನೋರು ಡ್ರಾರ್ ಆಗ್ತಾರೆ ಇಲ್ಲಿ ಆಕ್ಸೆಪ್ಟರ್ ಅನ್ನೋರು ಯಾರು ದ ಡ್ರಾಯಿ ಆಫ್ ದ ಟೈಮ್ ಬಿಲ್ ಬಿಕಮ್ಸ್ ದ ಆಕ್ಸೆಪ್ಟರ್ ಆಫ್ ದ ಬಿಲ್ ಆಫ್ಟರ್ ಹಿ ಅಕ್ಸೆಪ್ಟ್ಸ್ ದ ಸೇಮ್ ಹರ್ ಗಿವ್ಸ್ ಅ ನೋಟಿಸ್ ಆಫ್ ಅಕ್ಸೆಪ್ಟೆನ್ಸ್ ಟು ದ ಹೋಲ್ಡರ್ ಸೊ ಇಲ್ಲಿ ಆಕ್ಸೆಪ್ಟೆನ್ಸು ಬ್ಯಾಂಕ್ ಬರುತ್ತೆ ಸೊ ಬ್ಯಾಂಕು ಮೀಡಿಯೇಟರ್ ಆಗಿ ಇಲ್ಲಿ ಕೆಲಸ ಮಾಡ್ತಾರೆ ಪೇ ಇ ಎ ಪೇ ಇಸ್ ದ ಪರ್ಸನ್ ನೇಮ್ಡ್ ಇನ್ ದ ಬಿಲ್ ಟು ಹೋಮ್ ದ ಅಮೌಂಟ್ ಆಫ್ ಬಿಲ್ ಇಸ್ ಪೇಬಲ್ ಮಿಸ್ಟರ್ ಜಸ್ಮಿತ್ ಅನ್ನೋರು ನನ್ನ ಹೆಸರಿಗೆ ಕೊಟ್ಟಾಗ ಅಥವಾ ನನ್ನ ಕಂಪನಿ ಹೆಸರಿಗೆ ಕೊಟ್ಟಾಗ ಐ ವಿಲ್ ಬಿಕಮ್ ಅ ಡ್ರಾಯರ್ ಆ್ಯಂಡ್ ಪೇ ಈ ಅಂಡ ಸ್ಟೂಡೆಂಟ್ಸ್ ಸೊ ನೆಕ್ಸ್ಟ್ ಲೆಟರ್ಸ್ ಅಂಡರ್ಸ್ಟ್ಯಾಂಡ್ ದ ಸ್ಪೆಸಿಮೆನ್ ಆಫ್ ಅ ಬಿಲ್ ಆಫ್ ಎಕ್ಸ್ಚೇಂಜ್ ಇದು ಸ್ಪೆಸಿಮೆನ್ ಕಾಪಿ ನೋಡ್ಕೊಳ್ಳಿ ಸೊ ಈ ಸ್ಪೆಸಿಮೆನ್ ಕಾಪಿಯಲ್ಲಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸೊ ನೋಡಿ ಇಲ್ಲಿ ಲಂಡನ್ ತರ್ಟಿ ಫಸ್ಟ್ ಜಾನ್ವರಿ ಟು ಥೌಸಂಡ್ ಅಂತ ಮೆನ್ಷನ್ ಆಗಿದೆ ಅಮೌಂಟ್ ಇಲ್ಲಿ ಯು ಎಸ್ ಡಾಲರ್ ಕರೆನ್ಸಿ ಅಂತ ಮೆನ್ಷನ್ ಆಗಿದೆ ಪೇಯಿಂಗ್ ಅಗೇನ್ಸ್ಟ್ ದಿಸ್ ಸೋಲ್ ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಕೂಡ ಮೆನ್ಷನ್ ಆಗಿದೆ ಮೀನ್ಸ್ ಸೋಲ್ ಪ್ರಪರೇಟರ್ಗೆ ಇದು ಹೋಗಬೇಕು ಸೊ ನಂತರ ಈ ಒಂದು ಬಿಲ್ ಆಫ್ ಎಕ್ಸ್ಚೇಂಜು ಅರವತ್ತು ದಿವಸಗಳಿಗೆ ಮಾತ್ರ ವ್ಯಾಲಿಡ್ ಇರುತ್ತೆ ಸೊ ಯಾವೊಂದು ಕರೆನ್ಸಿ ಯು ಎಸ್ ಡಾಲರ್ ಕರೆನ್ಸಿ ಅಂತ ಹೇಳಿ ಮೆನ್ಷನ್ ಆಗಿದೆ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ತೌಸಂಡ್ ಓನ್ಲಿ ಸೊ ಆ ಒಂದು ಅಮೌಂಟ್ ಇನ್ ವರ್ಡ್ಸ್ ಆ್ಯಂಡ್ ಫಿಗರ್ಸ್ ಕೂಡ ಮೆನ್ಷನ್ ಆಗಿರಬೇಕು ಟೂ ಯಾರಿಗೆ ಸಿಂಗಪೂರ್ ಇಂಪೋರ್ಟ್ ಬ್ಯಾಂಕಿಂಗ್ ಕಂಪನಿ ಬ್ಯಾಂಕ್ ಸ್ಟ್ರೀಟ್ ಸಿಂಗಪೋರ್ ಸೊ ಇಲ್ಲಿ ಬ್ಯಾಂಕ್ ಮೀಡಿಯೇಟ್ರು ಕೂಡ ಮೆನ್ಷನ್ ಆಗಿದ್ದಾರೆ ಸೊ ಇಲ್ಲಿ ನಂತರ ಅಗೇನ್ ಇಲ್ಲಿ ಜಸ್ಮಿತ್ ಅನ್ನ ಒಂದು ಎಕ್ಸ್ಪೋರ್ಟ್ ಕಂಪನಿಯವರು ಆರ್ಡರ್ ಕೊಟ್ಟಿದ್ದಾಗ ಸೊ ಇಲ್ಲಿ ಒಂದು ಅವರ ಒಂದು ಸಿಗ್ನೇಚರು ನಂತರ ಆ ಒಂದು ಕಂಪನಿ ಫರ್ಮಿನ ಹೆಸರು ಕೂಡ ಮೆನ್ಷನ್ ಆಗಿದೆ ದಟ್ ಈಸ್ ಜೇಮ್ಸ್ ಸ್ಮಿತ್ ಅನ್ನೋ ಡೈರೆಕ್ಟರು ಸೊ ಇದು ಒಂದು ಸ್ಪೆಸಿಮೆನ್ ಕಾಪಿ ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾತ್ರ ಸೊ ಇಲ್ಲಿ ನಿಮಗೆ ಗೊತ್ತಾದರೆ ಈ ಒಂದು ಈ ಒಂದು ಬಿಲ್ ಆಫ್ ಎಕ್ಸ್ಚೇಂಜ್ ನೀವು ನಿಧಾನವಾಗಿ ಎಲ್ಲ ಒಂದು ಅಂಶಗಳನ್ನ ನೋಡಿಕೊಂಡಾಗ ನಿಮಗೆ ಅರ್ಥ ಆಗುತ್ತೆ ಇಲ್ಲಿ ಏನೇನಿರುತ್ತೆ ಅಂತ ಸೊ ಇಲ್ಲಿ ಒಂದು ಕ್ಲಿಯರಾಗಿ ನಿಮಗೆ ಕ್ಲೂ ಹೇಳ್ಕೊಡ್ಬೇಕಂದ್ರೆ ಈ ಒಂದು ಡಯಾಗ್ರಾಮ್ ನೋಡಿಕೊಂಡು ಈ ಒಂದು ಬಿಲ್ ಆಫ್ ಎಕ್ಸ್ಚೇಂಜಲ್ಲಿ ಏನೇನಿದೆ ಅಂತ ತಿಳ್ಕೊಂಬಿಟ್ರೆ ಸಾಕು ಇದೇ ಬಿಲ್ ಆಫ್ ಎಕ್ಸ್ಚೇಂಜಿಂದು ಫೀಚರ್ಸ್ ಆಗುತ್ತೆ ಸೊ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಅಥವಾ ಕ್ಯಾರೆಕ್ಟ್ರಿಸ್ಟಿಕ್ಸ್ ಅಂತ ಏನು ಕರೀತೀವಿ ಅದೇ ಬಿಲ್ಸ್ ಆಫ್ ಎಕ್ಸ್ಚೇಂಜ್ಗೆ ಯೂಸ್ ಆಗುತ್ತೆ ಪ್ರಾಮಿಸರಿ ನೋಟ್ಗೂ ಅಷ್ಟೇ ಸೊ ಪ್ರಾಮಿಸರಿ ನೋಟ್ ಡಯಾಗ್ರಾಮ್ ನೋಡ್ಕೊಂಬಿಟ್ರೆ ನಿಮಗೆ ಆ ಡಯಾಗ್ರಾಮಲ್ಲಿ ಮಾ ಏನೇನು ಇರುತ್ತೆ ಪ್ರಾಮಿಸರಿ ನೋಟ್ ಒಳಗಡೆ ಏನೇನು ಇರುತ್ತೋ ಅದೇ ಫೀಚರ್ಸು ಇಲ್ಲೂ ಅಷ್ಟೇ ಬಿಲ್ಸ್ ಆಫ್ ಎಕ್ಸ್ಚೇಂಜಲ್ಲಿ ಈ ಬಿಲ್ ಆಫ್ ಎಕ್ಸ್ಚೇಂಜಲ್ಲಿ ನೋಡು ಅಮೌಂಟು ಯು ಎಸ್ ಡಾಲರ್ ಇರುತ್ತೆ ಪೇಬಲ್ ಏನು ಮತ್ತು ಯು ಅಮೌಂಟ್ ಇನ್ ವರ್ಡ್ಸ್ ಆ್ಯಂಡ್ ಫಿಗರ್ಸ್ ಇರಬೇಕು ನಂತರ ಡಾಲರ್ ಯಾವ ಡಾಲರ್ ಕರೆನ್ಸಿ ಯಾವ ಸ್ಟೇಟಿನ ಡಾಲರ್ ಕರೆನ್ಸಿ ಮೆನ್ಷನ್ ಆಗಿರಬೇಕು ನಂತರ ಬೇ ಅದಕ್ಕೆ ಇರುವಂತಹ ಒಂದು ಪೀರಿಯಡು ಡೇಟು ವಿತ್ ಇಯರ್ ಮೆನ್ಷನ್ ಆಗಿರಬೇಕು ಮತ್ತು ಡ್ರಾಯರ್ ಪ್ಲಸ್ ರಿಸೀವರ್ ಇಬ್ಬರದು ಹೆಸರಿರಬೇಕು ಮತ್ತು ಮೀಡಿಯೇಟ್ರ್ ಬ್ಯಾಂಕ್ ಕೂಡ ಮೆನ್ಷನ್ ಆಗಿರಬೇಕು ಅಲಾಂಗ್ ವಿತ್ ಅಡ್ರೆಸ್ ಸೊ ಇಷ್ಟು ಮೆನ್ಷನ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ರೆ ಈ ಒಂದು ಸ್ಪೆಸಿಮೆಂಟ್ ಕಾಪಿ ನೋಡಿ ಇದೇ ಸ್ಪೆಸಿಮೆಂಟ್ ಕಾಪಿ ನಿಮ್ಮ ತಲೆಯಲ್ಲಿ ಇದ್ರೆ ಇಟ್ ಈಸ್ ಈಸಿ ಟು ರೈಟ್ ಯುವರ್ ಎಸೆನ್ಷಿಯಲ್ ಫೀಚರ್ಸ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್

Inland and foreign bill. So, a negotiable instrument that is a bill of exchange, promissory note, or a check drawn or made in India and made payable in or drawn upon any person resident in India shall be deemed to be an inland instrument. A negotiable instrument which is not drawn or made and made payable in India is a foreign instrument or bill. ಸೊ ಇಲ್ಲಿ ನಾವು ಐ ಎನ್ ಆರ್ಗೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಸೊ ಈ ಐ ಎನ್ ಆರಲ್ಲಿ ಮಾಡಿರುವಂತಹ ಬಿಲ್ನ ನಾವು ಹೊರ ದೇಶಕ್ಕೆ ಕಳಿಸಿದಾಗ ಆಗ ನಮ್ಮ ಒಂದು ಡೊಮೆಸ್ಟಿಕ್ಕಲ್ಲಿ ವಹಿವಾಟು ಮಾಡಿದಾಗ ಡೊಮೆಸ್ಟಿಕ್ ಅಂದರೆ ನಮ್ಮ ಇಂಡಿಯಾ ಒಳಗಡೆ ಸೊ ನಮ್ಮ ಇಂಡಿಯಾ ಒಳಗಡೆ ಇರುವಂತಹ ಬಿಲ್ಸ್ಗೆ ಇನ್ಲ್ಯಾಂಡ್ ಅಂತ ಕರಿತೀವಿ ಫಾರಿನ್ ಇನ್ಸ್ಟ್ರೂಮೆಂಟ್ ಬಿಲ್ಸ್ಗೆ ನಾವು ಮೀನ್ಸ್ ಹೊರ ದೇಶ ಹೊರದೇಶ ಅಂದರೆ ಫಾರಿನು ಆ ಫಾರಿನ್ ಬಿಲ್ಸ್ಗೆ ನಾವು ಡಾಲರ್ ಕರೆನ್ಸಿನಲ್ಲಿ ಅಥವಾ ಆ ಒಂದು ದೇಶದ ಕರೆನ್ಸಿನಲ್ಲಿ ಮಾಡೋದಕ್ಕೆ ನಾವು ಫಾರಿನ್ ಇನ್ಸ್ಟ್ರೂಮೆಂಟ್ ಅಥವಾ ಫಾರಿನ್ ಕರೆನ್ಸಿ ಬಿಲ್ ಅಂತ ಕರೀತೀವಿ ಸೊ ದಿಸ್ ಇಸ್ ದ ಓನ್ಲಿ ಡಿಫ್ರೆನ್ಸ್ ಇನ್ಲ್ಯಾಂಡ್ ಅಂದರೆ ವಿತ್ ಇನ್ ಇಂಡಿಯಾ ಫಾರಿನ್ ಬಿಲ್ ಇಸ್ ಔಟ್ಸೈಡ್ ಇಂಡಿಯಾ ಸೊ ನೆಕ್ಸ್ಟ್ ಇಸ್ ಟೈಮ್ ಆ್ಯಂಡ್ ಡಿಮ್ಯಾಂಡ್ ಬಿಲ್ ಸೊ ಟೈಮ್ ಆ್ಯಂಡ್ ಡಿಮ್ಯಾಂಡ್ ಬಿಲ್ ಅಂದರೆ ಎ ಬಿಲ್ ಆಫ್ ಎಕ್ಸ್ಚೇಂಜ್ ಆ್ಯಂಡ್ ಪ್ರಾಮಿಸರಿ ನೋಟ್ ಮೇ ಬಿ ಪೇಯಬಲ್ ಈದರ್ ಆನ್ ಡಿಮ್ಯಾಂಡ್ ಆರ್ ಆಫ್ಟರ್ ಅ ಫಿಕ್ಸೆಡ್ ಟೈಮ್ ಇಟ್ ಈಸ್ ಪೇಯಬಲ್ ಆನ್ ಡಿಮ್ಯಾಂಡ್

ಸೊ ಇಲ್ಲಿ ಡಿಮ್ಯಾಂಡ್ ಬಿಲ್ ಅಂತಂದರೆ ವಿದನ್ ಅ ಪೀರಿಯಡ್ ಆಫ್ ಡೇಸಲ್ಲಿ ಇದನ್ನು ಫಿಕ್ಸೆಡ್ ಟೈಮಲ್ಲಿ ಡೇಸ್ ಆಗ್ಬೋದು ಅಥವಾ ಒನ್ ಅವರ್ ಟೂ ಅವರ್ ಆಗ್ಬೋದು ಅಥವಾ ಟ್ವೆಂಟಿ ಫೋರ್ ಅವರ್ಸ್ ಆಗ್ಬೋದು ಅಥವಾ ತರ್ಟಿ ಸಿಕ್ಸ್ ಅವರ್ಸ್ ಆಗಿರ್ಬೋದು ಅಥವಾ ಫಾರ್ಟಿ ಏಯ್ಟ್ ಅವರ್ಸ್ ಆಗಿರ್ಬೋದು ಈ ಅವರ್ಸಲ್ಲಿ ನಾವು ಮಾಡಿ ಕೊಡೋದಕ್ಕೆ ವಿ ಕ್ವಾಲಿಟಸ್ ಡಿಮ್ಯಾಂಡ್ ಬಿಲ್ ಆನ್ ಡಿಮ್ಯಾಂಡ್ ಅರ್ಥ ಆಯ್ತಾ ನೆಕ್ಸ್ಟ್ ಟ್ರೇಡ್ ಆ್ಯಂಡ್ ಅಕಾಮಿಡೇಷನ್ ಬಿಲ್ ಸೊ ಟ್ರೇಡ್ ಬಿಲ್ ಅಂದರೆ ಏನು ಅಕಾಮಿಡೇಷನ್ ಬಿಲ್ ಅಂದರೆ ಏನು The bills of exchange are drawn by the seller on the buyer is in respect of genuine trade transaction for some consideration or prices are called trade bill. The bill of exchange are drawn not for the consideration but on accommodation that is provided financial assistance to no party. Such bills are called as accommodation bill. So this trade bill this trade bill ಹೊರ ದೇಶದ್ದು ಏನಾದರೂ ಶೇರ್ಸು ಪರ್ಚೇಸ್ ಮಾಡಬೇಕಾದ್ರೆ ಈ ಟ್ರೇಡ್ ಬಿಲ್ ಅನ್ನೋದು ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಟ್ರೇಡ್ ಬಿಲ್ ಅನ್ನೋದು ಫಾರ್ ಎನ್ ಎಕ್ಸಾಂಪಲ್ ಇಲ್ಲಿಂದ ಏನಾದರೂ ಆ ಹೊರ ಹೊರ ದೇಶಕ್ಕೆ ನಾವು ಏನಾದರೂ ಟ್ರೇಡಿಂಗ್ ಮಾಡುವಾಗ ಎಸ್ಪೆಷಲಿ ಸ್ಪೈಸಸ್ ಟ್ರೇಡಿಂಗ್ ಮಾಡ್ತೀವಿ ನೋಡಿ ಈ ಸ್ಪೈಸಸ್ ಟ್ರೇಡ್ ಮಾಡಿದಾಗ ಈ ಟ್ರೇಡ್ ಬಿಲ್ ಅನ್ನೋದು ನಮಗೆ ಅನ್ವಯ ಬರುತ್ತೆ ನಂತರ ಅಲ್ಲಿ ಅವರು ಪೇಮೆಂಟ್ ಮಾಡುವಂಥದ್ದು ಒಂದು ಫಾರಿನ್ ಡಾಲರ್ ಕರೆನ್ಸಿನಲ್ಲಿ ಮಾಡ್ತಾರೆ ಸೊ ಇಟ್ ಇಸ್ ಅ ಟ್ರೇಡಿಂಗ್ ಬಿಲ್ ಸೊ ಟ್ರೇಡ್ ಬಿಲ್ ಅಂತ ಕರಿತೀವಿ ಸೊ ಈ ಟ್ರೇಡ್ ಬಿಲ್ಲು ವಿಚ್ ಎಸ್ ಬಿನ್ ಆಕ್ಸೆಪ್ಟೆಡ್ ಅಗೇನ್ಸ್ಟ್ ದ ಸೇಲ್ ಆ್ಯಂಡ್ ದ ಪರ್ಚೇಸ್ ಆಫ್ ಗೂಡ್ಸ್ ಸೊ ದಿಸ್ ಇಸ್ ಕಾಲ್ಡ್ ಎಸ್ ಟ್ರೇಡ್ ಬಿಲ್ ಅಕಾಮಿಡೇಷನ್ ಬಿಲ್ ಅಂದರೆ ಸೇಲ್ಸು ಮತ್ತು ಪರ್ಚೇಸ್ ಆಫ್ ಗೂಡ್ಸು ಡ್ರಾನ್ ವಿತ್ ಎನಿ ಕನ್ಸಿಡರೇಷನ್ ವಿತ್ ಅನ್ ಇಂಟೆನ್ಷನ್ ಟು ಹೆಲ್ಪ್ ಓನ್ಲಿ ಒನ್ ಆರ್ ಬೋತ್ ದ ಪಾರ್ಟಿ ಫೈನಾನ್ಷಿಯಲಿ ಸೊ ಇಲ್ಲಿ ಸೆಲ್ಲರು ಮತ್ತು ಬೈಯರ್ಗೆ ಇಬ್ಬರಿಗೂ ದುಡ್ಡು ಇಲ್ಲದೇ ಇದ್ದ ಸಂದರ್ಭಗಳಲ್ಲಿ ಮೀಡಿಯೇಟ್ರಾಗಿ ಬ್ಯಾಂಕ್ ಬಂದು ಮುಂದೆ ನಿಂತು ಅವರ ಐ ಟಿ ಆರ್ ಇವರ ಐ ಟಿ ಆರ್ ಚೆಕ್ ಮಾಡಿ ಅಕಾಮಿಡೇಟ್ ಮಾಡ್ಕೊಳ್ಳುವಂಥವ್ರಿಗೆ ಅಕಾಮಿಡೇಷನ್ ಬಿಲ್ ಅಂತ ಕರಿತೀವಿ ಮೀನ್ಸ್ ಯಾವ ರೀತಿ ಅಂತಂದರೆ ನನ್ನ ಕಂಪನಿ ಐ ಟಿ ನಂತರ ನನಗೆ ಆರ್ಡರ್ ಕೊಟ್ಟಿರುವಂತಹ ಐ ಟಿ ಮೀನ್ಸ್ ಐ ಟಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸು ಎರಡೂ ಕಂಪ್ನಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸು ಈಗ ನೋಡಿ ನಾನೊಂದು ಆರ್ಡ್ರ್ ಇನ್ನೊಂದು ಕಂಪ್ನಿ ಕೊಡಬೇಕಂದ್ರೆ ನಾನು ಅವ್ರಿಗೆ ಒಂದು ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ ಆ ಡೌನ್ ಪೇಮೆಂಟ್ ಮೇಲೆ ಅವರು ನನಗೆ ಫಿನಿಶ್ ಗೂಡ್ಸ್ ಮಾಡಿ ಕೊಡ್ತಾರೆ ಸೊ ಡೌನ್ ಪೇಮೆಂಟ್ ಮಾಡಲಿಕ್ಕೆ ನನ್ನ ಹತ್ರ ದುಡ್ಡೇ ಇಲ್ಲ ಅಂದರೆ ನಾನು ಯಾರಿಗೆ ಮೊರೆ ಹೋಗ್ತೀನಿ ಬ್ಯಾಂಕಿಗೆ ಮೊರೆ ಹೋಗ್ತೀನಿ ಈ ಬ್ಯಾಂಕ್ಗೆ ಮೊರೆ ಹೋದಾಗ ನನ್ನ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಕೇಳ್ತಾರೆ ಅದೇ ರೀತಿ ನೀವು ಮಾಡಿಕೊಡಿ ನನಗೆ ನೀವು ಒಂದು ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ಸ್ನ ಫಿನಿಷ್ ಗೂಡ್ಸ್ ಆಗಿ ಮಾಡಿಕೊಟ್ಟಾಗ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದಾಗ ಅವರ ಒಂದು ಐ ಟಿ ಇವರ ಒಂದು ಐ ಟಿ ಪರಿಶೀಲನೆ ಮಾಡಿ ಬ್ಯಾಂಕ್ ಅನ್ನೋ ಒಂದು ಮೀಡಿಯೇಟರು ಅಕಾಮಿಡೇಷನ್ ಬಿಲ್ ಅಂತ ಹಾಕಿ ಕೊಡ್ತಾರೆ ಇಬ್ಬರಿಗೂ ಹಾಕಿ ಹಾಕಿಕೊಟ್ಟಾಗ ಫಿನಿಷ್ ಗೂಟ್ ಕೊಟ್ಟಾಗ ಅವರು ಕಂಪ್ಲೀಟ್ ಬಿಲ್ಲು ನಮಗೆ ಕೊಟ್ಟಾಗ ಅಲ್ಲಿ ಫುಲ್ ಆ್ಯಂಡ್ ಫೈನಲ್ ಸೆಟ್ಲ್ಮೆಂಟ್ ಆಗ ಸೇ ಆಗುತ್ತೆ ಸೊ ದಿಸ್ ಇಸ್ ಬಿಟ್ವೀನ್ ದಿ ಸೇಲ್ ಆ್ಯಂಡ್ ದ ಪರ್ಚೇಸರ್ ಸೆಲ್ಲರ್ಗೆ ಮತ್ತು ಪರ್ಚೇಸರ್ಗೆ ಮಾಡುವಂತಹ ಬಿಲ್ಲು ಬ್ಯಾಂಕು ಮೀಡಿಯೇಟರ್ ಆಗಿ ನಿಂತ್ಕೊಂಡು ಮಾಡುವಂತಹ ಬಿಲ್ಸ್ಗೆ ವಿ ಕಾಲ್ ಇಟ್ ಆಸ್ ಅಕಾಮಿಡೇಷನ್ ಬಿಲ್ ಕ್ಲೀನ್ ಆ್ಯಂಡ್ ಡಾಕ್ಯುಮೆಂಟ್ರಿ ಬಿಲ್

ಹೈಪೋತಿಕೇಟ್ ಮಾಡಿಕೊಂಡು ಕೊಡುವಂತಹ ಬಿಲ್ಸ್ಗೆ ವಿ ಕಾಲಿಟಸ್ ಡಾಕ್ಯುಮೆಂಟ್ರಿ ಬಿಲ್ ಆರ್ ಕ್ಲೀನ್ ಆ್ಯಂಡ್ ಡಾಕ್ಯುಮೆಂಟ್ರಿ ಬಿಲ್ ಬೇರರ್ ಆ್ಯಂಡ್ ಆರ್ಡರ್ ಬಿಲ್ ಬೇರರ್ ಅಂದರೆ ನಿಮ್ಮ ಪರವಾಗಿ ನಿಮಗೆ ನಿಮ್ಮ ಹೆಸರಿಗೆ ಕೊಟ್ಟಿರುವಂತಹ ಬಿಲ್ ಪರವಾಗಿ ನಿಮ್ಮ ನೀವು ಯಾರನ್ನು ನೇಮಕಾತಿ ಮಾಡ್ತಿರೋ ಅಂಥವ್ರು ಹೋಗಿ ಬಿಲ್ನ ಡ್ರಾ ಮಾಡ್ಕೊಂಡು ಬರೋ ಅಂಥವ್ರಿಗೆ ವಿ ಕಾಲ್ ಇಟ್ ಆಸ್ ಬೇರರ್ ಸೇ ಸಪೋಸ್ ನನ್ನ ಹೆಸರಿಗೆ ನೀವು ಒಂದು ಚೆಕ್ ಅಥವಾ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಬಿಲ್ ಆಫ್ ಎಕ್ಸ್ಚೇಂಜ್ ಕೊಟ್ಟಾಗ ನಾನು ಹೋಗದೇ ಇದ್ದ ಸಂದರ್ಭಗಳಲ್ಲಿ ನಾನು ಒಬ್ಬರನ್ನ ನೇಮಕಾತಿ ಮಾಡ್ತೀನಿ ಸೊ ನಾನು ನೇಮಕಾತಿ ಮಾಡುವಂತಹ ವ್ಯಕ್ತಿ ಬೇರರ್ ಆಗ್ತಾರೆ ಸೊ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ ಬೈ ಮಿಯರ್ ಡಿಲಿವರಿ ಇಟ್ಸ್ ಕೆನಾಟ್ ಬಿ ಡಿಮ್ಯಾಂಡ್ ಬಿಲ್ ಇಟ್ ಈಸ್ ಟು ಬಿ ಅ ಟೈಮ್ ಬಿಲ್ ಒಂದು ಒಂದು ಸಟೆನ್ ಸಮಯ ಕೊಟ್ಟಿರ್ತಾರೆ ಆ ಸಮಯದಲ್ಲಿ ಆರ್ಡರ್ ಮಾಡುವಂಥದ್ದು ಈ ಒಂದು ಸಮಯದಲ್ಲಿ ಮಾತ್ರ ಬೇರರ್ಗೆ ಈ ಒಂದು ಬಿಲ್ ಆಫ್ ಎಕ್ಸ್ಚೇಂಜ್ ವ್ಯಾಲಿಡ್ ಇರುತ್ತೆ ಇದಾದ ನಂತರ ಬಿಲ್ ಆಫ್ ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ ನಂತರ ಹೊಸದಾಗಿ ಮಾಡಬೇಕಾಗುತ್ತೆ ಅಂತ ಹೇಳುವಂಥ ಬಿಲ್ಗೆ ವಿ ಕಾಲ್ ಇಟ್ ಎಸ್ ಬೇರರ್ ಆ್ಯಂಡ್ ಆರ್ಡರ್ ಬಿಲ್ ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ಫೀಚರ್ಸ್ ಆಫ್ ಬಿಲ್ ಆಫ್ ಎಕ್ಸ್ಚೇಂಜ್ ಮಾಡೋಣ ಅಥವಾ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ಫೀಚರ್ಸ್ ಆಫ್ ಬಿಲ್ ಆಫ್ ಎಕ್ಸ್ಚೇಂಜ್ ಥ್ಯಾಂಕ್ ಯು ಸ್ಟೂಡೆಂಟ್ಸ್